ನಮಸ್ಕಾರ ನನ್ನೆಲ್ಲ ಸಜ್ಜನ ಬಂಧುಗಳೇ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಇಂದಿನ ಪಾಡ್ಕಾಸ್ಟ್ಗೆ ಸ್ವಾಗತ. ಈ ದಿನ ಬಹಳ ಮುಖ್ಯವಾಗಿ SSLC ರಿಸಲ್ಟ್ ಅನೌನ್ಸ್ ಆಗಿರತಕ್ಕಂತಹ ದಿನ. ಸಾಮಾನ್ಯವಾಗಿ ಇಂಥದ್ದೇನೋ ಒಂದು ರಿಸಲ್ಟ್, ಅದರಲ್ಲೂ SSLC ರಿಸಲ್ಟ್ ಬಂದಾಗ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಮಕ್ಕಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ, ಅಂದರೆ ಅವರು ಪರೀಕ್ಷೆ ಬರೆದ ಹಾಗಿದೆ, ಅದನ್ನು ಮೌಲ್ಯಮಾಪನ ಮಾಡಿ ಈಗ ರಿಸಲ್ಟ್ ಅನೌನ್ಸ್ ಆಗುವಂತಹ ದಿನ. ಆದರೆ ಇಲ್ಲಿ ಬಹುಶಃ ಮಕ್ಕಳದ್ದು ಬಿಟ್ಟುಬಿಡಿ, ತುಂಬ ಸಾರಿ ನಮ್ಮ ಜೀವನದಲ್ಲೂ ಕೂಡ ನಾವೆಷ್ಟೇ ತಯಾರಾಗಿ ಕೆಲವೊಂದು ಕೆಲಸಗಳನ್ನು ಮಾಡಿದರೂ ಕೂಡ ನಾವೇ ದೊಡ್ಡವರಾಗಿ ಅದರಲ್ಲಿ ಫೇಲ್ ಆಗೋದುಂಟು, ಅಪಯಶಸ್ಸನ್ನು ಗಳಿಸೋದು ಉಂಟು. ಹಾಗಿದ್ದಾಗ ನಾವು ಮಕ್ಕಳಲ್ಲಿ ಈ ಪರೀಕ್ಷೆಯ ವಿಚಾರದಲ್ಲಿ ಕೊಂಚ ನಿಮ್ಮ ನಿರೀಕ್ಷೆಗೂ ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿ ಏನೋ ಎಡವಟ್ಟಾಯಿತು ಅಂದಾಗ ಅಥವಾ ಸ್ವಲ್ಪ ಕಡಿಮೆ ಬಂತು ಅಂದಾಗ ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಮನೆಯ ಮಕ್ಕಳನ್ನು ನಿಮ್ಮ ಊರಿನ ಮಕ್ಕಳನ್ನು ನೀವು ಸಂತೈಸುವ ರೀತಿ ಅಥವಾ ಈ ಸಮಯದಲ್ಲಿ ಅವರನ್ನು ನೋಡುವ ರೀತಿ ಸ್ವಲ್ಪ ಬದಲಾಗಬೇಕು ಅಂತ ನನ್ನ ಆಸೆ. ಕಾರಣ ಇಷ್ಟೇ, ಯಾವಾಗಲೂ ಅಷ್ಟೇ, ಮಕ್ಕಳನ್ನು ನಾವು ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಮೊದಲನೇ ಸಾರಿ ಆ ಫಸ್ಟ್ ಇಂಪ್ರೆಷನ್ ಇದೆಯಲ್ಲ, ಏ ಏನೋ ಮಾಸ್ಕ್ ಎರಡು ಏನಾಯ್ತಪ್ಪ ಫೇಲ್ ಆದ ನೀನು ಹಣೆ ಬರ ಇಷ್ಟೇ ಓ ಎಲ್ಲಾದರೂ ಸಾಯಿ ಹೋಗು ಹಿಂಗೆ ಹೇಳಬಾರ್ದು. ಯಾಕಂದರೆ ಇಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕು, ನಮಗೆ ನಮ್ಮ ಹಿರಿಯರು ಅಥವಾ ನಮ್ಮ ಮೇಷ್ಟ್ರುಗಳು, ನೋಡಿ 10ನೇ ಕ್ಲಾಸ್ ಎಕ್ಸಾಮ್ ಬಹಳ ಮುಖ್ಯವಾದದ್ದು, ಅದನ್ನು ನೀವು ಚೆನ್ನಾಗಿ ಪಾಸಾಗ್ಬಿಟ್ರೆ ಜೀವನ ಅದ್ಭುತ ಅಥವಾ ಜೀವನ ಸೆಟಲ್ ಅನ್ನೋ ರೀತಿಯಲ್ಲಿ ನಮಗೂ ಹೇಳಿಕೊಂಡು ಬಂದರು. ಆದರೆ ಅದೆಷ್ಟು ಸತ್ಯ? ಖಂಡಿತ ಅದಲ್ಲ. ಹೌದು, ಮಾಸ್ಕ್ ಕಾರ್ಡ್ ಮುಖ್ಯ ಅನಿಸ್ಬೋದು, ಆದರೆ ಜೀವನ ಅದಕ್ಕಿಂತ ಮುಖ್ಯ ಅಥವಾ ಜೀವ ಅದಕ್ಕಿಂತ ಮುಖ್ಯ. ಇಲ್ಲಿ ಮಕ್ಕಳು ಅಕಸ್ಮಾತ್ ಕಡಿಮೆ ತೆಗೆದಿದ್ದಾರೆ ಅಥವಾ ಫೇಲ್ ಆಗಿದ್ದಾರೆ ಎಂದಾಗ ಅವ್ರ ಜೊತೆ ವರ್ತಿಸುವ ಸಮಯದಲ್ಲಿ ಈ ಗಮನವನ್ನು ಅಥವಾ ಈ ವಿಚಾರವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಅವರು ಬದುಕಿದರೆ ಅಂತ 100 ಎಕ್ಸಾಮ್ ಬರೀಬೋದು ಅಥವಾ ಅವರು ಬದುಕಿದರೆ ಅಗಾಧವಾದುದನ್ನು ಸಾಧಿಸಬಹುದು. ಆದರೆ ಈ ಪುಟ್ಟ ವಿಚಾರದಲ್ಲಿ ನನ್ನ ಫ್ರೆಂಡ್ಸ್ಗಳಿಗೆ ಅಥವಾ ನನ್ನ ಮನೆಯವರಿಗೆ ಅಥವಾ ಇವರು ಯಾರಿಗೂ ಹೇಗೆ ಮುಖ ತೋರಿಸುವುದು ಅನ್ನೋ ಮಟ್ಟಿಗೆ ಅವರಿಗೆ ಒಳಗಡೆ ಭಾವನೆಗಳು ಬಂದಾಗ ಅವರಿಗೆ ತಮ್ಮ ಬದುಕು ಮುಖ್ಯ ಆಗೋದೇ ಇಲ್ಲ. ಯಾಕಂದರೆ ಹೊರಗಿನ ಅವಮಾನಕ್ಕಿಂತ ಸಾವೇ ಉತ್ತಮ ಅನ್ನೋ ನಿರ್ಧಾರವನ್ನು ಅವರು ಮಾಡಿಬಿಡ್ತಾರೆ. ನೋಡಿ, ಸಾಮಾನ್ಯವಾಗಿ ಇಂಥದ್ದನ್ನು ನಾವು ಯೋಚನೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ಲದೇ ಹೋದರೂ ಕೂಡ, 10ನೇ ಕ್ಲಾಸ್ ಓದೋರು ಯಾರಿಲ್ಲದೇ ಹೋದರೂ ಕೂಡ, ಮುಂದೊಂದು ದಿನ ನಿಮ್ಮ ಮನೆಯ ಮಕ್ಕಳು 10ನೇ ಕ್ಲಾಸ್ ಓದುವ ಸಮಯ ಬಂದೇ ಬರ್ಬೋದು. ಅದು 10ನೇ ಕ್ಲಾಸ್ಗೆ ಅಂತಲ್ಲ, ಯಾವುದೇ ಎಕ್ಸಾಮ್ಗಳಾಗಲಿ ತೀರಾ ಅದರ ರಿಸಲ್ಟನ್ನು ಬದುಕಿಗಿಂತ ದೊಡ್ಡದು ಅಂತ ಭಾವಿಸೋದು ಎಂದಿಗೂ ಒಳ್ಳೆಯದಲ್ಲ. ನೋಡಿ, ಒಮ್ಮೆ ಹೀಗಾಯಿತು. ಒಂದು ಹೆಣ್ಣುಮಗಳು 2nd PUC ಎಕ್ಸಾಮನ್ನು ಬರೆದು ಮನೆಗೆ ಬಂದಳು. ಆಕೆ ಮನೆಗೆ ಬಂದಾಗ ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಇದ್ದ, ಅವನೇನು ಮಾಡ್ದ, ಏ ಮಗಳೇ ಎಕ್ಸಾಮ್ ಬರ್ದನವ? ಅಪ್ಪ ಚೆನ್ನಾಗಿ ಬರ್ದೆ. ಹೌದಾ? ಪೇಪರ್ ತಾಂಬ ಇಲ್ಲಿ ಅಂತ ಪೇಪರ್ ತರಿಸ್ಕೊಂಡ, ಪೇಪರ್ ನೋಡ್ದ, ಮೊದಲು ಒಂದು 2-3 ಪ್ರಶ್ನೆಯನ್ನು ಕೇಳ್ದೆ. ಆ ಹುಡುಗಿಗೆ ಏನ್ಕೋ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ಲೇನೋ, ಆದರೆ ಅಪ್ಪ ಕೇಳಿದಾಗ ಯಾವುದೂ ಹೇಳೋಕ್ಕಾಗಲಿಲ್ಲ, ತಡವರ್ಸಿದ್ಲು. ಅಪ್ಪ ಏನು ಮಾಡ್ದ, ಅವನಿಗೆ ಬಹಳ ಕೋಪ ಬಂತು, ಇಷ್ಟೆಲ್ಲ ಓದಿಸಿದ್ರು ಮಗಳು ಹಿಂಗೆ ಮಾಡಿಬಿಟ್ಲಲ್ಲ ಅಂತ. ಅಂದರೆ ಎಕ್ಸಾಮ್ ಚೆನ್ನಾಗಿ ಬರ್ದಿರ್ಬೋದಲ್ವ ಅಂತ ಆತ ಯೋಚನೆ ಮಾಡಲೇ ಇಲ್ಲ. ಅವನೇನು ಮಾಡ್ದ, ನೀನು ದಂಡ, ಇಲ್ಲಿ ಮೊದಲ ಮೂರು ಪ್ರಶ್ನೆಗೆ ಅಥವಾ ಈ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡ್ತಾ ಇಲ್ಲ, ನೀನು ಎಕ್ಸಾಮಲ್ಲಿ ಇನ್ನೇನು ಬರೆದಿರ್ಲಿಕ್ಕೆ ಸಾಧ್ಯ, ಹೋಗಿ ಎಲ್ಲಾದರೂ ಸಾಯು ಅಂತ ಹೇಳಿಬಿಟ್ಟ. ಅಂದರೆ ಆ ಹುಡುಗಿಗೆ ಏನಾಯಿತು ಗೊತ್ತಿಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗಾಗಿ ನೇಣು ಹಾಕೊಂಡು ಸತ್ತು ಹೋಗಿದ್ಲು. ಆದರೆ ವಿಚಿತ್ರ ಏನು ಗೊತ್ತೇನು, ರಿಸಲ್ಟ್ ಬಂದಾಗ ಆಕೆ ಇಡೀ ಶಾಲೆಗೆ 8th ರ್ಯಾಂಕ್ ಬಂದಿದ್ಲು. ಅಂದರೆ ಆ ಅಪ್ಪನಿಗೆ ಈಗ 8th ರ್ಯಾಂಕ್ ಸರ್ಟಿಫಿಕೇಟ್ ಸಿಕ್ತು, ಆದರೆ ಮಗಳು ಸತ್ತು ಹೋಗಿದ್ಲು. ಅಂದರೆ ಒಂದು ಕ್ಷಣ ನಾವು ಮಾಡುವಂತಹ ಇಂಥ ಎಡವಟ್ಟುಗಳಿದ್ದಾವಲ್ಲ. ನೋಡಿ, ನಾನು ಹೇಳೋದು ನಿಮ್ಮ ಮಗ ಪಕ್ಕದ ಮನೆಯವನಿಗಿಂತ ಅಥವಾ ನಿನ್ನ ಯಾರದೋ ಫ್ರೆಂಡ್ ಮಗನಿಗಿಂತ ಚೆನ್ನಾಗಿ ಬಂದರೆ ಅದ್ಭುತ ಅಥವಾ ಚೆನ್ನಾಗಿ ಬರದೇ ಹೋದರೆ ಕಡಿಮೆ, ಈ ಮನಸ್ಥಿತಿಯನ್ನು ದಯವಿಟ್ಟು ತೆಗೆದುಹಾಕಬೇಕು. ಯಾಕಂದರೆ ಈ ಪೈಪೋಟಿಯ ಮನೋಭಾವನೆಯನ್ನು ಮಕ್ಕಳಲ್ಲಿ ತುಂಬುವುದು ಕೆಲವು ವಿಚಾರಗಳಲ್ಲಿ ಒಳ್ಳೆಯದು, ಆದರೆ ಬಹುತೇಕ ವಿಚಾರಗಳಲ್ಲಿ ಅದು ಬಹಳ ಕೆಟ್ಟದ್ದು. ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದೆ. ಮತ್ತೊಮ್ಮೆ ಈ ಸಮಯದಲ್ಲಿ ನಾನು ಎಲ್ಲ SSLC ರಿಸಲ್ಟ್ ಬಂದು ಪಾಸ್ ಆಗಿರಲಿ ಫೇಲ್ ಆಗಿರಲಿ, ಬದುಕು ಬೇರೆ ಇದೆ, ಇದೊಂದು ಸರ್ಟಿಫಿಕೇಟ್ ಹೌದು, ಇದಕ್ಕೊಂದು ಮಹತ್ವ ಇರಬಹುದು, ಆದರೆ ಇದಕ್ಕೂ ಮೀರಿದೊಂದು ಬದುಕು ನಿಮಗೋಸ್ಕರ ಕಾಯ್ತಾ ಇದೆ. ಅದಕ್ಕೆ ತಯಾರಾಗಿ ಅಂಡ್ ಪಾಸು ಫೇಲ್ ಏನಾದರೂ ಇರಲಿ, ಪಾಸ್ ಆಗಿರೋರಿಗೆ ಅಭಿನಂದನೆ, ಫೇಲ್ ಆಗಿರೋರಿಗೆ ನಾನು ಹೇಳ್ತೀನಿ ನಿಮಗೆ ಅದ್ಭುತವಾದದ್ದು ಏನೋ ಕಾದಿದೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಈ ಸಮಯದಲ್ಲಿ ನಿನ್ನ ಫ್ರೆಂಡ್ಸ್ ಅಥವಾ ಇವರು ಯಾರೋ ಒಂದಷ್ಟು ಕೆಟ್ಟ ಅಭಿಪ್ರಾಯಗಳನ್ನು ಅಥವಾ ನಿನ್ನನ್ನು ಹಾಡಿಕೊಳ್ಬೋದು, ಕುಹಕ ಮಾಡ್ಬೋದು. ಈ ಸಮಯದಲ್ಲಿ ಈ ವಿಚಾರವಲ್ಲಿ ಬಹಳ ಸೂಕ್ಷ್ಮವಾಗಿ ಏನೇನೋ ತಪ್ಪು ತಪ್ಪು ನಿರ್ಧಾರ ತಗೊಳ್ಬೇಡ್ರಪ್ಪ, ಬದುಕು ಬಹಳ ದೊಡ್ಡದು ಅಂತ ಹೇಳ್ತಾ. ಯಾಕಂದರೆ ಇಲ್ಲಿ ನಾವೆಲ್ಲರೂ ಆ SSLCಯನ್ನು ದಾಟಿ ಬಂದಾಗ ಆ ದಿನ ಅಥವಾ ಆ ಸಮಯದಲ್ಲಿ ಏನು ಭಾವನೆ ಇರುತ್ತೆ, ಎಷ್ಟು ಸೂಕ್ಷ್ಮ ಇರುತ್ತೆ ಮನಸ್ಸು ಅಂತ ನನಗೆ ಅರಿವಿರುವುದು. ಹಾಗೂ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳನ್ನು
ಫೇಲ್ ಆದರೂ ಪಾಸ್ ಆದರೂ ಅವರಿಗೊಂದು ಟ್ರೀಟ್ ಕೊಡಿಸೋದು ಬಹಳ ಮುಖ್ಯ ಅಂತ. ಯಾಕಂದರೆ ನನ್ನ ತಂದೆ ಅಥವಾ ನನ್ನ ತಾಯಿ ಎಕ್ಸಾಮ್ಗಿಂತ ರಿಸಲ್ಟ್ಗಿಂತ ನನಗೆ ಬಹಳ ದೊಡ್ಡ ಬೆಲೆ ಕೊಡ್ತಿದ್ದಾರೆ ಅಂತ ಮಕ್ಕಳಿಗೆ ಗೊತ್ತಾದಾಗ ಅವರು ನಿಮ್ಮನ್ನು ಬಹಳ ಕಾಳಜಿ ಮಾಡ್ತಾರೆ. ಮುಂದೊಂದು ಕಾಲದಲ್ಲಿ ಅವರು ಸಂಸ್ಕಾರಯುತರಾಗಿ ಬೆಳೀತಾರೆ. ಅಯ್ಯೋ ನನಗಿಂತ ಇವರಿಗೆ ಮಾರ್ಸೇ ದೊಡ್ಡದಾಯ್ತಲ್ಲ ಅಂತ ನಿರ್ಧಾರ ಮಾಡಿದಾಗ ಮುಂದೆ ಅವ್ರ ಜೀವನದಲ್ಲಿ ನೀವು ಕೆಟ್ಟ ಜಾಗ ಪಡ್ಕೊಂಬಿಟ್ಟಿರ್ತೀರ. ಹಂಗಾಗೋದು ಬೇಡ. ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಮತ್ತೊಂದು ಪಾಡ್ಕಾಸ್ಟ್ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.